ಈ ಥರ ಫ್ಲೋರಲ್ ಬ್ರೋಚು ಮತ್ತು ಬೆಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾದರೆ ಫಸ್ಟು ಬ್ಲೌಸ್ ಫ್ಯಾಬ್ರಿಕ್ಕು ಕ್ಯಾನ್ವಾಸ್ ಕ್ಲಾತಿಂದ ಈ ಥರ ಬೇಸ್ನ ರೆಡಿ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಅಟ್ಯಾಚ್ ಮಾಡೋದಕ್ಕೆ ನೆಟ್ಟೆಡ್ ಕ್ಲಾತಿಂದ ಫ್ಲವರ್ಸ್ನ ರೆಡಿ ಮಾಡ್ಕೊತಿದ್ದೀನಿ. ಆ ಬೇಸ್ಗೆ ಕ್ಯಾನ್ವಾಸ್ ಕ್ಲಾತ್ ಹಾಕೋದ್ರಿಂದ ಸ್ಟಿಫಾಗಿ ಬರುತ್ತೆ. ಸೊ ಫ್ಲೆಕ್ಸಿಬಲ್ಲಾಗೂ ಇರುತ್ತೆ, ಹೇಗೆ ಬೇಕೋ ಹಾಗೆ ಬೆಂಡ್ ಮಾಡ್ಕೋಬೋದು. ಸೊ ಈ ಥರ ಫ್ಲವರ್ ರೆಡಿ ಆದಮೇಲೆ ಇದಕ್ಕೆ ಗೋಲ್ಡ್ ಕಲ್ಲರ್ದು ರೈಸ್ ಬೀಡ್ಸ್ ತೊಗೊಂಡು ಪೋಣಿಸ್ತಿದ್ದೀನಿ ರೋವನ್ ಶೇಪಲ್ಲಿ. ಮಿಡ್ಲಿಗೆ ಮತ್ತು ಕ್ರಿಸ್ಟಲ್ ಅಥವಾ ಪರ್ಲ ಹಾಕ್ಬೋದು ಇದಕ್ಕೆ. ಇದು ಡಿಟ್ಯಾಚಬಲ್ ಬ್ರೋಚು. ಸೊ ಬೇರೆದಕ್ಕೂ ಕಾಂಬಿನೇಷನ್ ಅಥವಾ ಮ್ಯಾಚಿಂಗ್ ಆದರೆ ಆ ಬ್ಲೌಸ್ಗೂ ಸಹ ಇದನ್ನು ಹಾಗೆ ವೇರ್ ಮಾಡ್ಬೋದು. ಇದಕ್ಕೆ ಬ್ಯಾಕ್ ಸೈಡ್ ಎಲ್ಲ ಪಿನ್ಸ್ ಬರುತ್ತೆ, ಸೊ ಈಸಿಯಾಗೂ ವೇರ್ ಮಾಡ್ಬೋದು. ಹೀಗೆ ಟೈಟಾಗಿ ನಾಟ್ ಆದಮೇಲೆ ಮಿಡ್ಲಿಗೆ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ ನಾನು. ಇಲ್ಲಿ ನಿಮ್ಮ ಸ್ಯಾರಿ ಕಲ್ಲರ್ಸ್ ಏನಿರುತ್ತೋ ಆ ಬಿಡ್ಸ್ನ ತೊಗೋಬೋದು ಇಲ್ಲಿ. ಮತ್ತು ಆ ನೆಟ್ಟೆಡ್ ಫ್ಯಾಬ್ರಿಕ್ಕು ಅಷ್ಟೇ, ಸ್ಯಾರಿ ಕಲ್ಲರ್ಸ್ಗೆ ಇಲ್ಲ ಕಾಂಬಿನೇಷನ್ಗೆ ಸೂಟ್ ಆಗೋಂಗೆ ನೀವು ತೊಗೋಬೋದು. ಸೊ ಈ ಥರ ಎಲ್ಲ ಒನ್ಸ್ ರೆಡಿ ಆದಮೇಲೆ ಹಾಟ್ ಗ್ಲೂಯಿಂದ ಆ ಬೇಸ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಮತ್ತು ಇದು ಫ್ಯಾಬ್ರಿಕ್ನ ಈ ಶೇಪಲ್ಲಿ, ಕೋನ್ ಶೇಪಲ್ಲಿ ಕಟ್ ಮಾಡಿಕೊಂಡು ಎಂಡಿಂಗ್ಸಲ್ಲಿ ಫೆವಿಕ್ರಿಲ್ ಗ್ಲೂ ಹಾಕಿ ಸ್ಟೋನ್ ಚೈನನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಇದು ಡ್ರೈ ಆಗೋಕ್ಕೆ ಒಂದು 2-3 hours ಆದಮೇಲೆ ಆ ಲೇಸ್ ಮೇಲೆ ಅಟ್ಯಾಚ್ ಮಾಡಬೇಕು ಹಾಟ್ ಗ್ಲೂ ಅಲ್ಲಿ. ನಾನಾದರೆ ಇಲ್ಲಿ ಮ್ಯಾಂಗೋ ಶೇಪು ಮತ್ತು ಲೀಫ್ ಶೇಪಲ್ಲಿ ಡಿಸೈನ್ ಮಾಡ್ತಿದ್ದೀನಿ ನನ್ನ ಸ್ಯಾರಿ ಪ್ರಿಂಟ್ಸ್ ಅದಿರೋದ್ರಿಂದ. ಮತ್ತು ಈ ಥರ ಬೆಂಡಿಂಗ್ ವೈಯರ್ಗೆ ಕ್ರಿಸ್ಟಲ್ಸ್ನ ಹಾಕಿ ಟ್ವಿಸ್ಟ್ ಮಾಡಬೇಕು ಇಲ್ಲಿ ತೋರಿಸ್ತಿರೋ ಹಾಗೆ. ಇದು ಬ್ಲೌಸಸ್ಗೆ ಪರ್ಮನೆಂಟಾಗಿದ್ದರೆ ಅದನ್ನು ಸ್ಟೋರ್ ಮಾಡೋದು ಕಷ್ಟ, ವೇರ್ ಮಾಡೋದು ಕಷ್ಟ. ಹಾಗಂತ ನಾನು ಈ ಥರ ಡಿಟ್ಯಾಚಬಲ್ನ ಐಡಿಯಾ ಮಾಡಿದೆ. ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕನ್ವೀನಿಯಂಟಾಗಿರುತ್ತೆ ವೇರ್ ಮಾಡೋದಕ್ಕೆ ಸಹ. ಮತ್ತು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು, ಡ್ರೆಸ್ಸಸ್ಗೂ ಹಾಕ್ಕೋಬೋದು ಈ ಥರ ಬ್ರೋಚಸ್ನ, ಸ್ಯಾರೀಸ್ಗೆ, ಆಫ್ ಸ್ಯಾರೀಸ್ಗೆ ಡಿಟ್ಯಾಚಬಲ್ ಆಗಿರೋದ್ರಿಂದ. ಸೊ ಈ ಥರ ಫಾರ್ಮ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಈ ಥರ ಸ್ಮಾಲ್ ಗೋಲ್ಡ್ ಬೀಡ್ಸ್ ತಗೊಂಡು ಕೋನ್ ಶೇಪ್ ಅಥವಾ ಲೂಪ್ ಶೇಪ್ಗೆ ಇದನ್ನು ಟ್ವಿಸ್ಟ್ ಮಾಡ್ಕೋಬೇಕು ಬೆಂಡಿಂಗ್ ವೈರಲ್ಲೇ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆಗ ಫುಲ್ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಈ ಥರ ಟ್ವಿಸ್ಟ್ ಮಾಡಾದಮೇಲೆ ಎಕ್ಸ್ಟ್ರಾ ಇರೋ ವೈಯರ್ನ ಕಟ್ ಮಾಡಾದಮೇಲೆ ಇದಕ್ಕೆ ಅಟ್ಯಾಚ್ ಮಾಡಬೇಕು ಈ ಲೇಸ್ಗೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಶೇಪ್ಸು ಸೈಜಸ್ನ ರೆಡಿ ಮಾಡಿಟ್ಕೊಂಡಾದ್ಮೇಲೆ ಈ ಬೇಸ್ಗೆ ಅಟ್ಯಾಚ್ ಮಾಡಬೇಕು ಹಾಟ್ ಗ್ಲೋ ಅಲ್ಲಿ. ನಿಮಗೆ ಯಾವ ಥರ ಯಾವ ಶೇಪ್ಸು ಹೆಂಗೆ ಬೇಕೋ ಹಾಗೆ ಅಟ್ಯಾಚ್ ಮಾಡ್ಬೋದು ನೋಡಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಿದೆ. ಇದು ಬ್ಯಾಕ್ ಸೈಡು ಬರುತ್ತೆ, ಫ್ರಂಟು ಬರುತ್ತೆ. ಮತ್ತು ಇದ್ರ ಬ್ಯಾಕ್ ಸೈಡ್ಗೆ ಈ ಥರ ಪಿನ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಹಾಟ್ ಗ್ಲೋ ಅಲ್ಲಿ. ಸೊ ಈ ಪಿನ್ಸ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟಕ್ಕೆ ರೆಡಿ ಮಾಡ್ಕೋಬೋದು ಇದನ್ನು ನೋಡಿ. ಈ ಥರ ಕಾಣುತ್ತೆ ಬ್ಯಾಕ್ ಸೈಡಿಂದ ಫ್ರಂಟ್ಗೆ. ಇದು ಬೆಲ್ಟ್ಗೆ ಅದೇ ಥರ ಫ್ಯಾಬ್ರಿಕ್ಗೆ ಮ್ಯಾಂಗೋ ಶೇಪಲ್ಲಿ ಕಟ್ ಮಾಡಿಕೊಂಡು ಬೇಸ್ ಇಲ್ಲಾಂದರೆ ಕ್ಯಾನ್ವಾಸ್ ಕ್ಲಾತ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಆಗಲೇ ತೋರಿಸಿದ್ನಲ್ಲ ಈ ಥರ ವೈಯರ್ದು ಹೇಗೆ ಮಾಡೋದು ಅಂತ ಬೀಡ್ಸಿಂದ, ಅದು ಮತ್ತು ಈ ಥರ ಫ್ಯಾಬ್ರಿಕ್ ಫ್ಲವರ್ಸು ಇದನ್ನೆಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ ಕ್ಲಾತ್ನ ಕಟ್ ಮಾಡಿ ಬ್ಯಾಕ್ ಸೈಡ್ಗೆ ಈ ಥರ ಡೋರಿ ಅಟ್ಯಾಚ್ ಮಾಡಿದ್ದೀನಿ ಹಾಟ್ ಗ್ಲೂಲ್ಲಿ. ಎಂಡಿಂಗ್ಸಲ್ಲೂ ಫ್ಲವರ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಯುನೀಕ್ ಡಿಸೈನ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.